ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭರತ ಒಂದೊಂದೇ ಬಾಣಗಳನ್ನು ಬಿಡ್ತಾ ಇದ್ದಾನೆ ರಾಮನನ್ನು ಅಲ್ಲಾಡಿಸ್ಬೇಕು ಅಂತ ರಾಮನನ್ನು ಬೀಳಿಸಬೇಕು ಅಂತಲ್ಲ ರಾಮನನ್ನು ಅವನ ನಿರ್ಧಾರದಿಂದ ಅಲ್ಲಾಡಿಸಬೇಕು ಅಂತ ಈಗ ಮತ್ತೊಂದು ಬಾಣವನ್ನು ಬಿಡ್ತಾ ಇದ್ದಾನೆ ಹಿಂದೆ ಏನು ಹೇಳಿದ್ದ ನನ್ನ ತಾಯಿಯ ಮೋಹ ಪಾಶಕ್ಕೆ ಒಳಗಾದ ನಮ್ಮ ತಂದೆಯಿಂದ ಅಪರಾಧ ನಡೆದು ಹೋಗಿದೆ ಹಾಗಾಗಿ ನೀನು ಆ ಅಧರ್ಮಕ್ಕೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತ ಅದನ್ನು ರಾಮ ವಿರೋಧಿಸಿದ ಅವರು ಏನೇ ಮಾಡಿದರೂ ಕೂಡ ಅದೇ ನಮಗೆ ಶಾಸನ ಅದರಲ್ಲಿ ನಾವು ಧರ್ಮಾಧರ್ಮಗಳನ್ನು ವಿವೇಚನೆ ಮಾಡುವುದು ಬೇಡ ಅಂತ ಒಂದು ಮತ್ತು ಇನ್ನೊಂದು ಆಳವಾಗಿ ನೋಡಿದರೆ ಅಲ್ಲಿ ಧರ್ಮವೇ ಇದೆ ಅಧರ್ಮ ಇಲ್ಲ ಅಂತ ಈಗ ಎರಡನೇದಾಗಿ ಭರತ ಹೇಳ್ತಾ ಇದ್ದಾನೆ ಸಾಂತ್ವಿತಾ ಮಾಮಿಕಾ ಮಾತಾ ದತ್ತಂ ಮಮ ತದ್ದದಾಮಿ ತವೈವಾಹಂ ಭೂಂಕ್ಷ್ವ ರಾಜ್ಯಮಕಂಟಕಂ ನನ್ನ ತಾಯಿಗೆ ಆಗ ಒಂದು ಆಗ್ರಹ ಇದ್ದಿದ್ದು ಹೌದು ನನ್ನ ಮಗನಿಗೆ ರಾಜ್ಯ ಕೊಡಿಸ್ಬೇಕು ಅಂತ ಯಾವ ಮಟ್ಟಿಗಿನ ಆಗ್ರಹ ಅಂದರೆ ಇಡೀ ರಾಜ್ಯದ ಜನತೆಯೇ ತಿರುಗಿ ಬಿದ್ದರೂ ಆಕೆ ಅಲ್ಲಾಡಲಿಲ್ಲ ಆಸ್ಥಾನದಲ್ಲಿ ಇರ್ತಕ್ಕಂತಹ ಅಷ್ಟು ಪುರೋಹಿತರು ಮಹರ್ಷಿಗಳು ಕೂಡ ಬುದ್ಧಿವಾದ ಹೇಳಿದರೂ ಅವಳು ಕಿಂಚಿತ್ತೂ ಬಗ್ಗಲಿಲ್ಲ ಆದರೆ ಈಗ ಯಾವಾಗ ನಾನೇ ನನಗೆ ಈ ರಾಜ್ಯದ ಅವಶ್ಯಕತೆ ಇಲ್ಲ ಅಂತ ಹೇಳಿದನೋ ಯಾವ ನನಗೋಸ್ಕರ ಅವಳು ಆ ಆಗ್ರಹವನ್ನು ಮಾಡಿದ್ಲೋ ಈಗ ನಾನೇ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇರುವಾಗ ಅವಳು ಕೂಡ ಸ್ವಲ್ಪ ತಣ್ಣಗಾಗಿದ್ದಾಳೆ ಮತ್ತೆ ನಾನೂ ಕೂಡ ಅವಳನ್ನು ಗದರಿಸಿ ಬೆದರಿಸಿ ಅವಳನ್ನು ಒಪ್ಪಿಸಿದ್ದೇನೆ ಸಾಂತ್ವಿತ ಮಾಮಿಕಾ ಮಾತಾ ಸಾಂತ್ವಿತ ಯಾವ ನನಗೋಸ್ಕರ ನೀನು ಕೇಳಿದ್ದೀಯೋ ಆ ನನಗೆ ಅದು ಬೇಡವಾಗಿದೆ ಅಂದಮೇಲೆ ಅವಳು ಶಾಂತಳಾಗಿದ್ದಾಳೆ ತಾನು ತಪ್ಪು ಮಾಡಿದೆ ಅನ್ನುವಂಥ ಒಂದು ಪಾಪ ಪ್ರಜ್ಞೆ ಅವಳಿಗೂ ಕೂಡ ಕಾಡ್ತಾ ಇದೆ ಹಾಗಾಗಿ ಈಗ ಈ ರಾಜ್ಯ ನನ್ನ ತಾಯಿಯದ್ದೂ ಅಲ್ಲ ನನ್ನದ್ದೂ ಅಲ್ಲ ಅದನ್ನು ವಾಪಸ್ ನಿನಗೇ ಕೊಡ್ತಾ ಇದ್ದ ಕೊಡ್ತಾ ಇದ್ದೇನೆ ಭೂಂಕ್ಷ್ವ ರಾಜ್ಯಮಕಂಟಕಂ ಯಾವುದೇ ಮುಳ್ಳುಗಳಿಲ್ಲದ ದಾರಿಯಾಗಿದೆ ಈ ರಾಜ್ಯ ನಿನಗೆ ಅದರಲ್ಲಿ ನೀನು ನಡಿಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ಹಾಗೆ ಜೊತೆಯಲ್ಲೇ ಇನ್ನೊಂದು ಪ್ರಾರ್ಥನೆಯನ್ನು ಮಾಡಿಕೊಳ್ತಾನೆ ದಶರಥ ನಮ್ಮ ತಂದೆಯಾದಂತಹ ದಶರಥ ಏನು ಮಾಡಿದ್ದ ಅಂತ ಕೇಳಿದರೆ ಬಹಳ ಕಾಲ ಅವನಿಗೆ ಮಕ್ಕಳಿರಲಿಲ್ಲ ಋಷ್ಯಶೃಂಗರನ್ನ ಕರೆಸಿ ವಸಿಷ್ಠರನ್ನು ಇಟ್ಟುಕೊಂಡು ಅನೇಕ ರಾಜಪುರೋಹಿತರನ್ನು ಇಟ್ಟುಕೊಂಡು ಯಾಗವನ್ನು ಮಾಡಿ ಆತ ನಾವು ನಾಲ್ವರು ಮಕ್ಕಳನ್ನು ಪಡೆದ ಅದರಲ್ಲೂ ವಿಶೇಷವಾಗಿ ನಿನ್ನಲ್ಲಿ ಗುಣಾಧಿಕ್ಯ ಇದ್ದಿದ್ದರಿಂದ ನಿನ್ನನ್ನು ವಿಶೇಷವಾಗಿ ಆತ ಬೆಳೆಸಿದ ಈತನೇ ನನ್ನ ವಂಶಕ್ಕೆ ಮುಂದೆ ನನ್ನ ರಾಜ್ಯಕ್ಕೆ ಮುಂದೆ ಉತ್ತರಾಧಿಕಾರಿಯಾಗಬೇಕು ಅಂತ ಹಾಗಾಗಿ ನನ್ನ ತಂದೆ ನೀನೆಂಬ ಮಹಾವೃಕ್ಷವನ್ನು ಬೆಳೆಸಿದ ಕಷ್ಟಪಟ್ಟು ನಂತರ ಅದರಲ್ಲಿ ನಿನ್ನ ಪಟ್ಟಾಭಿಷೇಕ ಎಂಬ ಹೂವು ಅರಳಿತು ಇನ್ನೇನು ಹೂವಿನಿಂದ ಕಾಯಿಯಾಗಿ ಹಣ್ಣಾಗಬೇಕು ನಿಜವಾಗಲೂ ನೀನು ರಾಜನಾಗ್ಬಿಡಬೇಕು ಅನ್ನುವಷ್ಟೊತ್ತಿಗೆ ಇದೆಲ್ಲವೂ ನಿಂತು ಹೋಗ್ಬಿಡ್ತು ಮರ ಬೆಳೆಸಿದ್ದು ಹೌದು ಮರದಲ್ಲಿ ಹೂ ಬಿಟ್ಟಿದ್ದು ಹೌದು ಆದರೆ ಹಣ್ಣೇ ಆಗಲಿಲ್ಲ ಏನು ಪ್ರಯೋಜನ ಆಯಿತು ಆದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ ಈಗಲೂ ಕಾಲ ಮಿಂಚಿಲ್ಲ ನೀನೇನಾದರೂ ಹಿಂದಿರುಗಿ ಬಂದು ಆ ಸಿಂಹಾಸನದಲ್ಲಿ ಕೂತ್ಕೊಂಡ್ರೆ ಆ ಮರ ಹಣ್ಣು ಬಿಟ್ಟಂತೆ ಆಗುತ್ತದೆ ಅಲ್ಲಿಗೆ ಒಂದು ಚಕ್ರ ಸುತ್ತಿದಂತೆ ಆಗುತ್ತದೆ ಯಾವ ಬೀಜವನ್ನು ಬಿತ್ತಿ ನಾವು ಮರವನ್ನು ಪಡೆದು ಅದರಲ್ಲಿ ಹಣ್ಣನ್ನು ಪಡೆದುವೋ ಆ ಹಣ್ಣೊಳಗೆ ನಾವು ಮತ್ತದೇ ಬಿತ್ತಿದ ಬೀಜ ಬಂತು ಅಂತ ಅರ್ಥ ಇದನ್ನೇ ನಾವು ನಿವೃತ್ತಿ ಮಾರ್ಗ ಅಂತ ಕರಿತೇವೆ ನಿವೃತ್ತಿ ಮಾರ್ಗ ನಿವೃತ್ತಿ ಮಾರ್ಗ ಅಂದರೆ ಇಲ್ಲಿಂದ ಎಸ್ಕೇಪ್ ಆಗೋದಲ್ಲ ಇಲ್ಲಿಂದ ಓಡಿ ಹೋಗುವುದಲ್ಲ ಇದನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವುದು ಯಾವ ಬೀಜದಿಂದ ಈ ಮರ ಹುಟ್ಟಿತೋ ಪುನಃ ಅದೇ ಬೀಜವನ್ನು ತುದಿಯಲ್ಲಿ ಮತ್ತೊಮ್ಮೆ ನೋಡುವುದು ಪ್ರವೃತ್ತಿ ಮಾರ್ಗವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುವುದೇ ನಿಜವಾದಂತಹ ನಿವೃತ್ತಿ ಮಾರ್ಗವೇ ಹೊರತು ಇಲ್ಲಿಂದ ಓಡಿ ಹೋಗುವುದು ಅಥವಾ ತಪ್ಪಿಸಿಕೊಳ್ಳುವುದು ಅಲ್ಲ ಹಾಗಾಗಿ ಅಂತಹ ಒಂದು ಜೀವನ ವೃಕ್ಷ ಹಣ್ಣು ಬಿಟ್ಟು ಪುನಃ ಅದು ಕಾಯಿಯಲ್ಲಿ ನಿಲ್ಲಬೇಕು ಅಂತಾದರೆ ನೀನು ರಾಜ್ಯವನ್ನು ವಹಿಸಿಕೊಳ್ಬೇಕು ಅಂತ ಹೇಳ್ತಾನೆ ಅದಕ್ಕೆ ರಾಮ ಈಗ ತನ್ನ ಬಾಣವನ್ನು ಬಿಡ್ತಾನೆ ತನ್ನ ವಾದವನ್ನು ಮಂಡಿಸ್ತಾನೆ ನಾತ್ಮನಃ ಕಾಮಕಾರೋಸ್ತಿ ಪುರುಷೋಯ ಮನೀಶ್ವರ ಇತಶ್ಚೇತರತಶ್ಚೈನಂ ಕೃತಾಂತಃ ಪರಿಕರ್ಷತಿ ಹಿಂದಿನ ವಾರದಲ್ಲಿ ರಾಮ ಏನು ಹೇಳಿದ್ದ ಅಂದರೆ ಕಾಮಕಾರ ನಮಗೆ ಇಚ್ಛೆ ಬಂದಂತೆ ನಡೆಯುವ ಸ್ವಾತಂತ್ರ್ಯ ನಮಗಿಲ್ಲ ಯಾಕೆ ಅಂತ ಕೇಳಿದರೆ ನಾವು ನಮ್ಮ ತಂದೆ ತಾಯಿ ಮತ್ತು ಗುರುಗಳಿಗೆ ದಾಸರು ಅವರಿಗೆ ನಮ್ಮನ್ನು ಹೇಗೆ ಬೇಕಾದರೂ ಬಳಸಿಕೊಳ್ಳುವಂತಹ ಸ್ವಾತಂತ್ರ್ಯವನ್ನು ಈ ಸೃಷ್ಟಿ ಕೊಟ್ಟಿದೆ ಹಾಗಾಗಿ ನಾವು ಅವರ ಆಜ್ಞೆಯನ್ನು ಮೀರಿ ನಡೆಯುವಂತಹ ಸ್ವೇಚ್ಛಾಚಾರವನ್ನು ತೋರಿಸಲಿಕ್ಕೆ ಬರೋದಿಲ್ಲ ಅಂತ ಹೇಳಿದ್ದ ಹಿಂದೆ ರಾಮ ಈಗ ರಾಮ ಏನು ಹೇಳ್ತಾನೆ ಅಂತ ಕೇಳಿದ್ರೆ ಕೃತಾಂತಃ ಪರಿಕರ್ಷತಿ ನಮ್ಮನ್ನ ಹಿಂದೆ ಮುಂದೆ ಎಳೆದಾಡುವಂತಹ ಆ ವಿಧಿಯ ಮುಂದೆ ನಮಗೆ ಸ್ವೇಚ್ಛೆ ಇಲ್ಲ ನಾವು ಒಂದು ವೇಳೆ ನಮ್ಮ ತಂದೆ ತಾಯಿ ಗುರು ಎಲ್ಲರನ್ನೂ ಬೇಕಾದ್ರೂ ಧಿಕ್ಕರಿಸ್ಬೋದು ನಮ್ಮ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಜೆಗಳನ್ನು ಧಿಕ್ಕರಿಸಿ ನಾವು ಸಾಮ್ರಾಜ್ಯಗಳನ್ನು ಸ್ಥಾಪನೆ ಮಾಡಿಕೊಳ್ಳಬಹುದು ಆದರೆ ಎಷ್ಟು ದಿನ ವಿಧಿ ನಮಗೆ ಮೃತ್ಯುವನ್ನು ಕೊಟ್ಟು ನಮ್ಮನ್ನು ಎಳೆದೊಯ್ಯುವವರೆಗೆ ಅಷ್ಟೇನೆ ಹಾಗಾಗಿ ನಾವಿರುವಷ್ಟು ದಿನ ನಾವು ಎಷ್ಟು ಸ್ವೇಚ್ಛೆಯಿಂದ ವರ್ತಿಸಿದರೂ ಕೂಡ ಆ ವಿಧಿಯ ಮುಂದೆ ಪುನಃ ನಾವು ದಾಸರೆ ಆ ವಿಧಿಯನ್ನು ಆ ಯಮನನ್ನು ಆ ಕೃತಾಂತನನ್ನು ಗೆಲ್ಲುವುದು ನಮಗೆ ಯಾವ ಕಾರಣಕ್ಕೂ ಸಾಧ್ಯವಿಲ್ಲ ಏನು ವಿಧಿ ಅಂದರೆ ಕೇವಲ ಮರಣಕಾಲದಲ್ಲಿ ಬಂದು ನಮ್ಮನ್ನು ಎಳೆದೊಯ್ಯುವುದು ಮಾತ್ರ ವಿಧಿಯೇ ಅಲ್ಲ ಜೀವನದ ಪ್ರತಿ ಘಟ್ಟದಲ್ಲೂ ಆ ವಿಧಿ ಅನೇಕರ ಮುಖಾಂತರ ಕೆಲಸ ಮಾಡಿಸ್ತದೆ ನನ್ನ ಅಥವಾ ನಿನ್ನ ತಾಯಿ ವರವನ್ನು ಕೇಳ್ತಾ ಇದ್ದಾಳೆ ಅವಳಿಗೆ ಮಂಥರೆ ಕೊಡ್ತಾ ಇದ್ದಾಳೆ ಅಂದರೆ ವಿಧಿ ಅಲ್ಲೆಲ್ಲ ಕೆಲಸ ಮಾಡ್ತಾ ಇದೆ ಅಂತ ಅದನ್ನು ನಮ್ಮ ತಂದೆ ಒಪ್ಪಿದ್ದಾನೆ ಅಂದರೆ ಅಲ್ಲೂ ವಿಧಿ ಕೆಲಸ ಮಾಡ್ತಾ ಇದೆ ಅದನ್ನು ನಾನು ಒಪ್ಪಿದ್ದೇನೆ ಯಾವುದೇ ವಿರೋಧವಿಲ್ಲದೆ ಅಂದರೆ ಅಲ್ಲೂ ಪುನಃ ವಿಧಿಯೇ ಕೆಲಸ ಮಾಡ್ತಾ ಇದೆ ಹಾಗಾಗಿ ಆ ವಿಧಿಗೆ ನಾವು ಅಧೀನರು ಅದನ್ನು ಮೀರಿ ನಡೆಯುವ ಸಾಮರ್ಥ್ಯ ನಮಗಿಲ್ಲ ಹಾಗಾಗಿ ಅವನು ಮರ ಬೆಳೆಸಿದ್ದು ಹೌದು ಹೂ ಬಿಟ್ಟಿದ್ದೂ ಹೌದು ಪಟ್ಟಾಭಿಷೇಕಕ್ಕೆ ನಾನು ತಯಾರಾಗಿದ್ದೂ ಹೌದು ಆದರೆ ವನವಾಸವೇ ನನ್ನ ಹಣೆಯಲ್ಲಿ ಬರದಿದೆ ಅಂತಾದರೆ ಅದನ್ನು ತಪ್ಪಿಸಲಿಕ್ಕೆ ಬರೋದಿಲ್ಲ ಹಾಗಾಗಿ ಬೆಳೆಸಿದಂತಹ ಮರ ಹಣ್ಣು ಬಿಡಲಿಲ್ವಲ್ಲ ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಹೋಗಿ ಕೂತ್ಕೊಂಡು ಹಣ್ಣಾಗಲಿಕ್ಕೆ ಬರೋದಿಲ್ಲ ಈಗ ವಿಧಿಯ ನಿಶ್ಚಯ ಹಾಗಿಲ್ಲ ಮತ್ತು ಯಥಾ ಫಲಾನಾಂ ಪಕ್ವಾನ ನಾಣ್ಯತ್ರ ಭಯಂ ಏವಂ ನರಸ್ಯ ಜಾತಸ್ಯ ನಾಣ್ಯತ್ರ ಮರಣಾದ ಭಯಂ ನೀನೇನು ಹೇಳ್ತಾ ಇದೀಯಾ ಮರ ಬೆಳೆದಿದೆ ಹೂ ಬಿಟ್ಟಿದೆ ಹಣ್ಣೊಂದು ಆಗಿಬಿಟ್ರೆ ಚೆನ್ನಾಗಿರುತ್ತೆ ಅಂತ ನೀನು ಹೇಳ್ತಾ ಇದೀಯಾ ಆದರೆ ಹಣ್ಣೇನು ಶಾಶ್ವತವೇ ನಾಲ್ಕು ದಿವಸ ಇರುತ್ತೆ ಹಣ್ಣಾಗಿ ಕೆಳಗೆ ಬಿದ್ದು ಕೊಳತು ಹೋಗುತ್ತೆ ಉಳಿಯೋದು ಯಾವುದು ಹಣ್ಣಿನಲ್ಲಿರುವ ಬೀಜ ಒಂದೇ ಹಾಗೆ ಮನುಷ್ಯ ಎಷ್ಟೆಲ್ಲ ವೈಭವದಿಂದ ಬಾಳಿದರೂ ಮರಣ ಅನ್ನೋದು ಅವನನ್ನು ಎಳ್ಕೊಂಡು ಹೋಗುತ್ತೆ ಶಾಶ್ವತ ಅಲ್ಲ ಅವನು ಶಾಶ್ವತವಾದ ಯಾವುದು ಅವನ ಒಳಗೆ ಧರ್ಮಸ್ವರೂಪದಲ್ಲಿ ಇರತಕ್ಕಂತಹ ಬೀಜವೇ ಶಾಶ್ವತ ನಾಳೆ ದಿವಸ ನಾವು ಹೋದ ನಂತರ ಜನ ಯಾವುದನ್ನು ಮಾತಾಡ್ಕೊಳ್ತಾರೆ ಅಂದರೆ ನಾವು ಧರ್ಮಕ್ಕೆ ಎಷ್ಟು ನಿಷ್ಠರಾಗಿದ್ದೆವು ಭರತ ಕರೆದು ಬಿಟ್ಟ ಅಂತ ರಾಮ ಹೋಗ್ಬಿಟ್ಟ ಅಂತ ಅಂದರೆ ಜನ ನನಗೆಷ್ಟು ನೋವಾಗಬೇಡ ನಾನು ಯಾವುದೇ ಲೋಕದಲ್ಲಿದ್ದರೂ ಕೂಡ ಹಾಗಾಗಿ ಹಣ್ಣು ಶಾಶ್ವತವಲ್ಲ ಹಣ್ಣಿನೊಳಗಿನ ಬೀಜವೇ ಶಾಶ್ವತ ಹಾಗಾಗಿ ಆ ಮರದಲ್ಲಿ ಹಣ್ಣು ಬಿಡದೆ ಹೋದರೂ ಪರವಾಗಿಲ್ಲ ನಾನಲ್ದಿದ್ರೆ ನೀನೇ ಅದನ್ನು ಆಳಬೇಕು ನೀನು ಹಣ್ಣಾಗಬೇಕು ಆ ಮರಕ್ಕೆ ಇಲ್ಲ ನೀನು ಅದನ್ನು ಆಳೋದಿಲ್ಲ ಅಂದರೆ ಏನೂ ತೊಂದರೆ ಇಲ್ಲ ನನಗೆ ನನ್ನ ಧರ್ಮವೇ ದೊಡ್ಡದೇ ಹೊರತು ಇನ್ಯಾವುದೂ ನನಗೆ ದೊಡ್ಡದಲ್ಲ ಹಾಗಾಗಿ ಹಣ್ಣೇ ಶಾಶ್ವತ ಅಲ್ಲ ನಾವು ಧರ್ಮವನ್ನೇ ಚಿಂತಿಸಬೇಕು ಅಂತ ಹೇಳ್ತಾನೆ ಹಾಗಾಗಿ ಈ ಇಡೀಯ ಸಂಸಾರವೆಂಬುದು ಯಾವಾಗಲೂ ಭಯಗ್ರಸ್ತವೆ ಯಾವಾಗ ಬಂದು ಮೃತ್ಯು ನಮ್ಮನ್ನು ಹಿಡ್ಕೊಳ್ಳುತ್ತೆ ಅನ್ನೋದು ನಮಗೆ ಯಾರಿಗೂ ಗೊತ್ತಿಲ್ಲ ಆದ್ದರಿಂದ ನಾವು ಸದಾ ಅದರ ಭಯದಲ್ಲೇ ಜೀವಿಸ್ತಾ ಇರ್ತೀವಿ ಹಾಗಾದರೆ ನಾವು ಜೀವನವನ್ನೇ ಮಾಡೋದಿಲ್ವಾ ಅಂತ ಕೇಳಿದರೆ ಜೀವನವನ್ನು ಮಾಡ್ತೀವಿ ಆದರೆ ಮರಣಾನಂತರವೂ ನಾವು ಯಶಸ್ಸಿನ ಕೀರ್ತಿಯ ರೂಪದಲ್ಲಿ ಬದುಕಿರಬೇಕು ಎಂಬುದರ ಮೇಲೆ ನಮ್ಮ ದೃಷ್ಟಿ ಇರಬೇಕೇ ಹೊರತು ಈ ಸಂಸಾರದಲ್ಲಿ ಇರತಕ್ಕಂತಹ ಫಲಾಫಲಗಳ ಮೇಲೆ ಅಲ್ಲ ಹಾಗಾಗಿ ನಾನು ಬಂದು ರಾಜ್ಯವನ್ನು ವಹಿಸ್ಕೊಳ್ಳೋದು ಅನ್ನೋದು ಸಾಧ್ಯವೇ ಇಲ್ಲ ನೀನೇ ಹೋಗಿ ರಾಜ್ಯವನ್ನು ಈಗ ಒಂದು ಪ್ರಶ್ನೆ ಬರಬಹುದು ಅಂತ ಹೇಳ್ಕೊಂಡು ರಾಮ ಅದಕ್ಕೆ ಉತ್ತರವನ್ನು ಹೇಳ್ತಾನೆ ಏನು ಧರ್ಮ 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 ಏನು ಯಾರು ಹೇಳ್ಕೊಟ್ರು ಧರ್ಮ ಅಂದ್ರೆ ಏನು ನೀನು ಹೇಳ್ತಾ ಇದೀಯಾ ಇವತ್ತು ಹುಟ್ಟುತ್ತೇವೆ ನಾಳೆ ಸಾಯ್ತೇವೆ ಅಂತ ಇದ್ರ ಮಧ್ಯದಲ್ಲಿ ಇದು ಧರ್ಮ ಇದು ಅಧರ್ಮ ಅಂತ ಮಾಡ್ಕೊಂಡು ಜೀವನ ಮಾಡ್ತಿದ್ದೇವಲ್ಲ ಅದು ಗೊತ್ತಾಗಿದ್ದು ಹೇಗೆ ಅಂತ ಕೇಳಿದ್ರೆ ನಾವು ಆರಂಭದ ಪೀಠಿಕೆಯಲ್ಲಿ ಹೇಳ್ಕೊಂಡ ಹಾಗೇನೆ ತಸ್ಮಾತ್ ಶಾಸ್ತ್ರ ಪ್ರಮಾಣಂತೆ ಬೇರಾವ ಗತಿಯೂ ಇಲ್ಲ ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಮಗೆ ಹೇಳಲಿಕ್ಕೆ ವೇದವೇ ಮುಂತಾದ ಅನೇಕ ಶಾಸ್ತ್ರಗಳೇ ಶಾಸನ ಮಾಡುವಂತಹ ಶಾಸ್ತ್ರಗಳೇ ಪ್ರಮಾಣವೇ ಹೊರತು ಬೇರಾವ ಪ್ರಮಾಣಗಳೂ ಇಲ್ಲ ಅದು ಬಿಡ್ರಿ ಅದು ಪುಸ್ತಕದಲ್ಲಿರೋದು ಅದು ಹೆಂಗೆ ಪ್ರಮಾಣ ಅಂತ ತಗೊಳ್ಳೋದು ಅಂದರೆ ಅದನ್ನೇ ಆಚರಿಸಿದ್ದಾರಲ್ಲ ನಮ್ಮ ಹಿರಿಯರು ಅವರೇನು ಮೂರ್ಖರೇ ನಮ್ಮ ತಂದೆ ಅದನ್ನು ಆಚರಿಸಿದ್ದಾನೆ ಆ ಪುಸ್ತಕದಲ್ಲಿರೋದನ್ನು ನಮ್ಮ ಅಜ್ಜ ಆಚರಿಸಿದಾನೆ ನಮ್ಮ ಮುತ್ತಜ್ಜ ಆಚರಿಸಿದಾನೆ ಇಕ್ಷ್ವಾಕುವಿನಿಂದ ಆರಂಭವಾದಂತಹ ನಮ್ಮ ರಘುಕುಲ ಇಡೀ ಅದನ್ನೇ ಆಚರಿಸಿದೆ ಅಂದಮೇಲೆ ಏನೋ ಇರಬೇಕಲ್ಲ ಅದರಲ್ಲಿ ಹಾಗಾಗಿ ಅದು ಗ್ರಂಥ ರೂಪದಲ್ಲೇ ಇರಬಹುದು ಆಕಾಶದಲ್ಲಿ ವಾಣಿಯ ರೂಪದಲ್ಲೇ ಇರಬಹುದು ಆದರೆ ಅದಕ್ಕೆ ನಾವು ಯಾಕೆ ಬೆಲೆ ಕೊಡಬೇಕು ಅಂದರೆ ನಮಗಿಂತಲೂ ಬುದ್ಧಿವಂತರಾದಂತಹ ನಮಗಿಂತಲೂ ಹಿರಿಯರಾದಂತಹ ಅನೇಕರು ಅದನ್ನೇ ಆಚರಿಸಿದ್ದರಿಂದ ನಾವು ಅದನ್ನೇ ಅನಿವಾರ್ಯವಾಗಿ ಆಚರಿಸಬೇಕು ಬೇರೆ ದಾರಿ ಇಲ್ಲ ಅನ್ನೋದಕ್ಕೆ ಎರಡು ಮಾತು ಹೇಳ್ತಾನೆ ಯಥಾ ಹಿ ಸಾರ್ಥಂ ಗಚ್ಚಂತಂ ಬ್ರೂಯಾತ್ ಕಶ್ಚಿತ್ ಪಥಿ ಸ್ಥಿತಿ ಅಹಮಪ್ಯಾಗಮಿಷ್ಯಾ ಪೃಷ್ಠೋ ಭತಾಮಿತಿ ನಾವು ಒಂದು ದೊಡ್ಡ ಹೆದ್ದಾರಿಯ ಮುಂದೆ ಬಂದು ನಿಂತ್ಕೊಂಡಿದ್ದೇವೆ ಹೆದ್ದಾರಿ ಈ ಕಡೆಗೂ ಹೋಗ್ತಾ ಇದೆ ಈ ಕಡೆಗೂ ಹೋಗ್ತಾ ಇದೆ ಅನೇಕ ಸಣ್ಣ ಸಣ್ಣ ಅಡ್ಡರಸ್ತೆಗಳು ಹೀಗೆಲ್ಲ ಹೋಗ್ತಾ ಇದೆ ಯಾವ ಮಾರ್ಗದಲ್ಲಿ ಹೋಗಬೇಕು ಅಂತ ನಮಗೆ ಗೊತ್ತಾಗ್ತಿಲ್ಲ ಏನು ಮಾಡಬೇಕು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ನಿಂತುಕೊಂಡ್ರೆ ಯಾವುದೋ ಒಂದು ಗುಂಪು ಸಾರ್ಥ ಅಂತ ಹೇಳ್ತಾರೆ ಅಂದರೆ ಮಾರಾಟಕ್ಕೋಸ್ಕರ ವಸ್ತುಗಳನ್ನು ಹೇರಿಕೊಂಡು ಬರುವಂಥ ಗುಂಪೋ ಅಥವಾ ತೀರ್ಥಯಾತ್ರೆಗೋಸ್ಕರ ಹೋಗುವಂಥ ಗುಂಪೋ ಯಾವುದೋ ಒಂದು ಗುಂಪು ಬಂದಾಗ ಆ ಗುಂಪನ್ನು ಕೇಳ್ಕೊಡೋಣ ನೀವು ಯಾವ ಕಡೆಗೆ ಹೋಗ್ತಾ ಇದ್ದೀರಿ ಅಂತ ಅವರು ನಿಜವನ್ನೇ ಹೇಳ್ಬೋದು ಸುಳ್ಳನ್ನೇ ಹೇಳ್ಬೋದು ನಮಗೆ ಬೇರೆ ದಾರಿ ಇಲ್ಲ ಈಗ ಅವ್ರು ಹೇಳಿದ್ದು ನಿಜ ಅಂತಲೇ ಅಂದ್ಕೊಂಡು ಅವ್ರ ಹಿಂದೆ ಅಹಮಪ್ಯಾಗಮಿಷ್ಯಾಮಿ ನಾನೂ ನಿಮ್ಮ ಜೊತೆ ಬರ್ತೀನಿ ಕಣ್ರಿ ಕರ್ಕೊಂಡು ಹೋಗಿ ನನ್ನನ್ನು ನಾನು ಅಲ್ಲಿಗೆ ತಲುಪಬೇಕು ಅಂತ ಹೇಳಿ ನಾವು ಆ ಗುಂಪನ್ನು ಹೇಗೆ ಆಶ್ರಯಿಸಿಕೊಂಡು ಹೋಗ್ತೀವೋ ಹಾಗೆ ಏವ್ ಪೂರ್ವೈರ್ಗತೋ ಮಾರ್ಗ ಪಿತೃಪೈತಾಮಹೋ ಧ್ರುವ ತಮಾಪನ್ನ ಕಥಂ ಯಸ್ಯ ಯನಾಸ್ತಿ ವ್ಯತಿಕ್ರಮ ಏಂ ಪೂರ್ವೈರ್ಗತೋ ಮಾರ್ಗ ನಮ್ಮ ಪಿತೃ ಪೈತಾಮಹ ನಮಗಿಂತ ಹಿರಿಯರೆಲ್ಲ ನಡೆದಂತಹ ಯಾವ ಮಾರ್ಗ ಉಂಟೋ ಆ ಮಾರ್ಗದಲ್ಲಿ ನಾವು ನಡೆಯುತ್ತಾ ಕಥಂ ಶೋಚೇತ್ ದುಃಖ ಹೇಗೆ ಪಡ್ಲಿಕ್ಕೆ ಸಾಧ್ಯ ನಾವು ಎಲ್ಲಿ ನಿಂತಿದ್ದೆವೋ ದಾರಿ ಕಾಣದೆ ಅಲ್ಲಿ ನಮಗೆ ದುಃಖ ಪಡುವಂತಹ ಒಂದು ಸನ್ನಿವೇಶ ಇತ್ತು ಈಗ ನಾವು ಯಾವುದೋ ಒಂದು ಗುಂಪನ್ನು ನಮಗೆಷ್ಟು ತಿಳಿಯಿತೋ ಅಷ್ಟು ವಿಚಾರಿಸಿಕೊಂಡು ಸತ್ಯವೇ ಸುಳ್ಳೆ ಅಂತ ನಾವು ಅದನ್ನು ಜಿಜ್ಞಾಸೆ ಮಾಡಿಕೊಂಡು ಹೋ ಸರಿ ಇದೆ ಅಂತ ಅನಿಸಿದ ಮೇಲೆ ಅದ್ರ ಜೊತೆಗೆ ಹೊರಟ ಮೇಲೆ ಆಮೇಲೆ ದುಃಖಪಟ್ಟರೆ ಏನರ್ಥ ಹೊರಟಾಗಿದೆ ಹೋಗಲೇಬೇಕು ಗುರಿ ತಲುಪಿದ ಮೇಲೆ ಗೊತ್ತಾಗುತ್ತೆ ಸರಿಯಾಗಿ ಬಂದ್ವೋ ತಪ್ಪಾಗಿ ಬಂದ್ವೋ ಅಂತ ಅಲ್ಲಿವರೆಗೂ ನಾವು ದುಃಖ ಆ ದಾರಿಯಲ್ಲಿ ನಿಷ್ಠೆಯಿಂದ ನಡೆಯಲೇಬೇಕು ಯಸ್ಯ ನಾಸ್ತಿ ವ್ಯತಿಕ್ರಮ ಇದಕ್ಕೆ ಪರ್ಯಾಯ ಮಾರ್ಗ ಯಾವುದೂ ಇಲ್ಲ ಗತಾನುಗತಿಕೋ ಲೋಕಃ ಲೋಕವೆಲ್ಲ ಹೇಗೆ ನಡೀತಾ ಇದೆಯೋ ಹಾಗೆ ನಡೆಯುವುದನ್ನು ಬಿಟ್ಟರೆ ನಿನಗೆ ಬೇರೆ ಮಾರ್ಗ ಯಾವುದು ಇಲ್ಲ ಯಾಕೆ ಅಂತ ಕೇಳಿದರೆ ಹಿಂದಿನ ಜನ್ಮ ಒಂದು ಉಂಟೋ ಅದರಲ್ಲಿ ಏನಾದರೂ ಆಗಿತ್ತೋ ಅದು ನಿನಗೆ ಗೊತ್ತಿಲ್ಲ ಮುಂದಿನ ಜನ್ಮ ಒಂದು ಉಂಟೋ ಅದರಲ್ಲಿ ಏನಾಗುತ್ತೋ ಯಾವುದಾದ್ರೂ ಲೋಕಕ್ಕೆಲ್ಲ ಹೋಗೋದು ಹೌದೋ ನಾವೇ ದೇವರಾಗೋದು ಹೌದೋ ಇದು ಯಾವುದು ನಿನಗೆ ಗೊತ್ತಿಲ್ಲ ಹಾಗಾದರೆ ನಿನಗೆ ಗೊತ್ತಿರೋದು ಯಾವುದು ಅಂತ ಕೇಳಿದರೆ ನಿನ್ನ ಸುತ್ತಮುತ್ತ ಇರತಕ್ಕಂತಹ ಜನ ಇತಿಹಾಸದಲ್ಲಿ ಬಂದಂತಹ ನಿನ್ನ ವಂಶದ ಪರಂಪರೆ ಅದನ್ನು ಯಾರು ಹೇಳಿದ್ರು ಅಂತ ಕೇಳಿದರೆ ನನ್ನ ತಂದೆಯನ್ನು ನಾನು ನೋಡಿದ್ದೇನೆ ನನ್ನ ತಂದೆ ನನ್ನ ಅಜ್ಜನ ಕಥೆಯನ್ನು ಹೇಳ್ತಾ ಇದ್ದ ನಮ್ಮ ಅಜ್ಜ ನಮ್ಮ ಮುತ್ತಜ್ಜನ ಕಥೆಯನ್ನು ಹೇಳ್ತಾ ಇದ್ದ ಎಲ್ಲಕ್ಕೂ ಮಿಗಿಲಾಗಿ ವಸಿಷ್ಠರೇ ಮುಂತಾದಂತಹ ಅನೇಕ ಯುಗಗಳಲ್ಲಿ ವಾಸ ಮಾಡಿದಂತಹ ಮಹಾತ್ಮರು ಹೇಳ್ತಾ ಇದ್ದರು ನಾನು ನಿನ್ನನ್ನು ನೋಡಿದ್ದೇನೆ ನಿನ್ನ ತಂದೆಯನ್ನು ನೋಡಿದ್ದೇನೆ ನಿನ್ನ ಅಜ್ಜನನ್ನು ನೋಡಿದ್ದೇನೆ ನಿನ್ನ ಮುತ್ತಜ್ಜನನ್ನು ನೋಡಿದ್ದೇನೆ ಅವರೆಲ್ಲರೂ ಯಾವ ಮಾರ್ಗದಲ್ಲಿ ಇದ್ರು ಅಂತ ನಾನು ನೋಡಿದ್ದೇನೆ ಅವರೆಲ್ಲರಿಗೂ ಯಾವ ಫಲ ಸಿಕ್ಕಿದೆ ಅಂತ ನಾನು ನೋಡಿದ್ದೇನೆ ಅಂತ ಹೀಗೆ ಹೇಳುವ ಹಿರಿಯರ ಮಾತನ್ನೇ ನಾವು ಶ್ರವಣ ಎಲ್ಲ ಸಾಧನೆಗೂ ಮೂಲ ಮೊದಲನೆಯ ಮೆಟ್ಟಿಲೆ ಶ್ರವಣ ನಮಗೆ ಸಮಾಜದಿಂದ ಏನು ಕೇಳುತ್ತೋ ಯಾವುದು ಧರ್ಮ ಅಂತ ನಮಗೆ ಕೇಳಿಸುತ್ತೋ ಅದನ್ನೇ ನಾವು ಆಶ್ರಯಿಸಬೇಕೇ ಹೊರತು ನಮಗೆ ಬೇರೆ ದಾರಿ ಇಲ್ಲ ಹಾಗಾಗಿ ನಮ್ಮ ವಂಶದ ಎಲ್ಲರೂ ಯಾವ ಧರ್ಮವನ್ನು ಯಾವ ಸತ್ಯವನ್ನು ನಂಬಿ ನಡೆದರೋ ಅದೇ ಮಾರ್ಗದಲ್ಲೇ ನಾವು ನಡಿಬೇಕು ಹಾಗಾಗಿ ನನ್ನ ತಾಯಿಗೆ ಆಗ ಸಿಟ್ಟು ಬಂದಿತ್ತು ಆಗ ತಪ್ಪು ಮಾಡಿದ್ಲು ಈಗ ಅವಳಿಗೆ ತಪ್ಪಿನ ಅರಿವಾಗಿದೆ ಅವಳಿಗೆ ಸಮಾಧಾನ ಆಗಿದೆ ಹಾಗಾಗಿ ನಾನು ಅವತ್ತೂ ಬಯಸಿರಲಿಲ್ಲ ರಾಜ್ಯವನ್ನು ಇವತ್ತು ಬಯಸ್ತಾ ಇಲ್ಲ ನಿನಗೇ ವಾಪಸ್ ಕೊಡ್ತಾ ಇದ್ದೇನೆ ಹೀಗೆ ಎಷ್ಟೇ ನೀನು ನಾನಾ ಪ್ರಕಾರವಾಗಿ ಹೇಳಿದರೂ ಕೂಡ ಅದು ಧರ್ಮಕ್ಕೆ ಯಾವುದೇ ಕಾರಣಕ್ಕೂ ಸಮ್ಮತ ಅಲ್ಲವೇ ಅಲ್ಲ ಹಾಗಾಗಿ ನಾನು ಈ ಧರ್ಮ ಮಾರ್ಗದಲ್ಲೇ ಅಚಲನಾಗಿ ಇರ್ತೇನೆಯೇ ಹೊರತು ನೀನು ಹೇಳಿದಂತೆ ಪುನಃ ರಾಜ್ಯಕ್ಕೆ ಬರುವ ಪ್ರಶ್ನೆಯೇ ಇಲ್ಲ ಅಂತ ಪುನಃ ಆತ ಭರತನನ್ನು ಸುಮ್ಮನಾಗಿಸ್ತಾನೆ ಪುನಃ ಭರತ ಇನ್ಯಾವ ಬಾಣವನ್ನು ಬಿಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಹರಿ ಓಂ ಕ್ಷತ್ರಿಯನಿಗೆ ರಾಜ್ಯವನ್ನು ಆಳುವುದೇ ಧರ್ಮವೇ ಹೊರತು ತಪಸ್ವಿ ಧರ್ಮ ಅಲ್ಲ ಇದು ಭಗವದ್ಗೀತೆಯ ಕಾಲಕ್ಕೂ ಮರುಕಳಿಸುತ್ತೆ